यूट्यूब प्रेक्षक महाशयरिगेल्लरिगू नन्न वंदनेगळु नन्न हेसरु डीजी रविकुमार नानु गुरुपरंपरेयिंद विद्ये कलितु नाटी वैद्य हागू सिद्ध वैद्य मत्तु आयुर्वेद इवन्न नानु माड्ता बर्ता इद्देने यारिगे यावदे समस्येगळु बहळष्टु जनगळिगे इद्दे इर्तदे अंत समस्येगळु इरतक्कंतवरु केळगडे बर्तक्कंत ओंदु नंबर्गे काल् माडि निमगेनादरू दीर्घकालिक समस्येगळिद्दरे नमगे कॉन्टैक्ट अदक्के संबंधपट्टिरतक्कंत औषधिगळन्नु नावु कोड्ता बर्तेवे इवत्तिन ओंदु विषयक्के होगोके मोदलु नम्म चानल् यारु सब्स्क्रैब् माड्कोळ्ळदे इरतक्कंतवरु यारादरू इद्दरे दयविट्टु सब्स्क्रैब् माड्कोळ्ळि नावु माड्तक्कंत वीडियोगळु निमगे बंदु तलुपुत्ता इर्तवे इवत्तु मुख्य विषय एनु अंतंद्रे हृदयाघात मत्तु देहदल्लि केट्ट कोलेस्ट्राल् अंत नावु करियोदु अंद्रे कोब्बिनंश हेच्चिगे यार देहदल्लि विपरीतवागिरुत्तो ಅವರಿಗೆ ಹೃದಯ ಬಡಿತ ಹೆಚ್ಚು ಕಮ್ಮಿ ಆಗ್ತಾ ಬರ್ತಾ ಇರ್ತದೆ ಅಂತ ಅವರಿಗೆ ಇವತ್ತು ನಾನು ಒಂದು ರೆಮಿಡಿನ ಪ್ರತಿಯೊಬ್ಬರಿಗೂ ತೋರಿಸ್ಕೊಡ್ತೀನಿ ಕಂಪಲ್ಸರಿ 11 ದಿನಗಳು ಈ ಒಂದು ರೆಮಿಡಿನ ಬಳಸಿದ್ರೆ ಹೋಗಿ ಚೆಕ್ ಮಾಡಿಸಿ ನೀವು ನನ್ನ ಔಷಧಿ ನಾನು ಹೇಳಿರತಕ್ಕಂತ ಔಷಧಿ ಬಳಸೋದಕ್ಕೆ ಮೊದಲು ಹೋಗಿ ಕೊಲೆಸ್ಟ್ರಾಲ್ ಎಷ್ಟು ಇದೆ ಅಂತ ಚೆಕ್ ಮಾಡಿ ಬಳಸಿ ಒಂದು 11 ದಿನ 21 ದಿನ ಆದ ಮೇಲೆ ಹೋಗಿ ಚೆಕ್ ಮಾಡಿ ಯಾವ ಪರ್ಸೆಂಟೇಜಲ್ ಕೊಲೆಸ್ಟ್ರಾಲ್ ಕಡಿಮೆ ಆಗಿರುತ್ತೆ ಅನ್ನೋದನ್ನ ನಿಮಗೆ ನೀವೇ ತಿಳ್ಕೊಬಹುದು ಯಾಕೆಂದ್ರೆ ಈಗ ಪೊಸಿಷನ್ ಇರೋದು ಏನಂದ್ರೆ ಹೃದಯಾಘಾತ ಬಹಳಷ್ಟು ಜನಗಳಿಗೆ ತೊಂದರೆ ಕೊಡ್ತಾ ಇದೆ ಕೊಲೆಸ್ಟ್ರಾಲ್ ಹೆಚ್ಚಾಗಿ ಹೃದಯ ಬಡಿತ ನಿಂತು ಹೋಗ್ತಾ ಇದೆ ಅಂತ ಸಮಸ್ಯೆಗಳು ಇರತಕ್ಕಂತವರು ಯಾರಾದರೂ ಇದ್ದರೆ ಈ ಒಂದು ರೆಮಿಡಿನ ಪ್ರತಿನಿತ್ಯ ನೀವು ಮಾಡಿ ಅನುಭವಪೂರ್ವಕವಾಗಿ ನೀವು ಹೋಗಿ ಟೆಸ್ಟ್ ಮಾಡಿಸಿ ತದನಂತರ ನೀವು ಕಾಮೆಂಟ್ ಅಲ್ಲಿ ನಮಗೆ ವಿಷಯ ತಿಳಿಸಬಹುದು ಯಾರಿಗೆ ಯಾವುದೇ ಸಮಸ್ಯೆ ಇದ್ದರೂ ಈ ಒಂದು ಸಮಸ್ಯೆ ಬಗೆಹರಿತದೆ ಯಾವ ರೀತಿ ಬಗೆಹರಿತದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೇನೆ ಮುಖ್ಯವಾಗಿ ನಮಗೆ ಇಲ್ಲಿ ಮೂರು ವಸ್ತುಗಳು ಬೇಕು ಯಾವುದು ಅಂದ್ರೆ ನೋಡಿ ಒಂದು ವಿಲೇದೆಲೆ ಇದು ಎರಡು ವಿಲೇದೆಲೆ ತಗೊಳ್ಳಿ ನೀಟಾಗಿ ತೊಳ್ಕೊಂಡು ಎರಡು ವಿಲೇದೆಲೆ ತಗೊಳ್ಳಿ ಒಂದು ಹೆಬ್ಬೆಟ್ಟು ಗಾತ್ರ ಶುಂಠಿ ಹಸಿ ಶುಂಠಿ ಮನೆ ನಮ್ಮ ಮನೆಗಳಲ್ಲಿ ಇರತಕ್ಕಂತ ಒಂದು ವ್ಯವಸ್ಥೆ ಇರತಕ್ಕಂತವೇ ಹಸಿ ಶುಂಠಿ ಒಂದು ಹೆಬ್ಬೆಟ್ಟು ಗಾತ್ರ ತಗೊಳ್ಳಿ ಅದಾದ ಮೇಲೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಟ್ಟು ಸುಳಿದ ಬೆಳ್ಳುಳ್ಳಿ ಒಂದು ಮೂರು ಅಥವಾ ನಾಲ್ಕು ಇಳುಕು ಬೆಳ್ಳುಳ್ಳಿ ತಗೊಳ್ಳಿ ತಗೊಂಡು ಈ ಮೂರನ್ನು ಸೇರಿಸಿ ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ಅಂದರೆ ಬೆಳಗ್ಗೆ ಎದ್ದ ಕೂಡಲೇ ಈ ಮೂರನ್ನು ಸೇರಿಸಿ ಅಗದು ಅಂದರೆ ಜಿಗಿದು ಚೆನ್ನಾಗಿ ಅಗದು ನುಂಗುಬಿಡಿ ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು ತಿನ್ನಬೇಕು ಈ ರೀತಿ ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ತಿಂದಾಗ ನಿಮ್ಮ ಜೀರ್ಣಾಂಗಗಳಲ್ಲಿ ಇರತಕ್ಕಂಥ ಕೊಲೆಸ್ಟ್ರಾಲ್ನ ಮತ್ತು ರಕ್ತದಲ್ಲಿರ್ತಕ್ಕಂಥ ಕೊಲೆಸ್ಟ್ರಾಲು ಎದೆಯ ಭಾಗದಲ್ಲಿರ್ತಕ್ಕಂಥ ಕೊಲೆಸ್ಟ್ರಾಲು ನಿಮ್ಮ ದೇಹದಲ್ಲಿ ಎಲ್ಲೇ ಇರಲಿ ಕೆಟ್ಟ ಫ್ಯಾಟ್ ಅನ್ನೋದು ಆ ಫ್ಯಾಟ್ನ ಕರಗಿಸುವಂಥ ಗುಣ ಈ ಮೂರು ವಸ್ತುಗಳಲ್ಲಿದೆ ಇದು ಯಾವ ರೀತಿ ಅಂದರೆ ಅಗದು ನುಂಗಿದ ಮೇಲೆ ಒಂದು ಗಂಟೆಯ ಕಾಲ ಯಾವುದೇ ಕಾರಣಕ್ಕೂ ನೀರಾಗಲಿ ಟೀ ಕಾಫಿಗಳಾಗಲಿ ಯಾವುದನ್ನು ಕುಡಿಬಾರದು ಒಂದು ಗಂಟೆಯ ನಂತರ ನೀವೇನು ಬೇಕಾದರೂ ತಗೊಳ್ಳಿ ಪ್ರತಿನಿತ್ಯ ಈ ಒಂದು ರೆಮಿಡಿಯನ್ನು ನೀವು 11 ರಿಂದ 21 ದಿನಗಳ ಕಾಲ ಮಾಡಿದ್ರೆ ನಿಮ್ಮಲ್ಲಿರ್ತಕ್ಕಂಥ ಕೊಲೆಸ್ಟ್ರಾಲ್ ಕಂಪಲ್ಸರಿ 100%ಗೆ 100% ಕರಗ್ತಾ ಇರ್ತದೆ ಇದು ಒಂದು ನನ್ನ ಸ್ನೇಹಿತರು ನನಗೆ ಹೇಳಿಕೊಟ್ಟಿರ್ತಕ್ಕಂಥ ಒಂದು ಅದ್ಭುತವಾದ ರೆಮಿಡಿ ಇದು ಅವರು ಒಬ್ಬರು ವೈದ್ಯರೇ ಇದು ಒಳ್ಳೆ ಅದ್ಭುತವಾಗಿ ಗುಣ ಕೊಡ್ತದೆ ನೀವು ಬೇಕಾದರೆ ಟ್ರೈ ಮಾಡಿ ಬಹಳಷ್ಟು ಜನಗಳಿಗೆ ನಾವು ಕೊಟ್ಟಿದ್ದೀವಿ ತುಂಬ ಜನಕ್ಕೆ ಉಪಯೋಗ ಆಗಿದೆ ನೀವು ಈ ರೆಮಿಡಿನ ನೀವು ಮಾಡಿಕೊಂಡು ಅನುಭವಪೂರ್ವಕವಾಗಿ ಕಾಮೆಂಟಲ್ಲಿ ನಮಗೆ ವಿಷಯ ತಿಳಿಸ್ಬೇಕು ಅಂತ ಬೇಡ್ಕೊಳ್ತಾ